ಬಿಜೆಪಿ ಕಾಂಗ್ರೆಸ್ ನಡುವೆ ನಡೀತಿರುವಂತಹ ಈ ಪಡಿದಾಟ ಏನಿದೆ ಸೊ ಬಿಟ್ಕಾಯಿನ್ ಹಗರಣದಲ್ಲಿ ಕಾಂಗ್ರೆಸ್ನವರ ಹೆಸರಿದೆ ಅಂತ ಸಿಎಂ ಏನ್ ಹೇಳಿದ್ದಾರೆ ಆರೋಪಕ್ಕೆ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸವಾಲೇ ಹಾಕ್ಬಿಟ್ಟಿದ್ದಾರೆ ಧಮ್ ಇದ್ರೆ ಹೆಸರು ಬಹಿರಂಗ ಮಾಡ್ರಿ ಧಮ್ ಇದ್ರೆ ಅರೆಸ್ಟ್ ಮಾಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಸವಾಲು ಹಾಕಿದ್ದಾರೆ ಅಷ್ಟೇ ನಿಮ್ಮೆಲ್ಲರ ಧೈರ್ಯ ಎಲ್ಲಿಗೆ ಅಂತಂದ್ರೆ ದಮ್ಮಿಗೆ ಇಲ್ಲಿಗೆ ನಿಲ್ತೋಗುತ್ತೆ ಹೆಸರು ಹೇಳಿ ನೋಡೋಣ ಪಾಪ ಪ್ರಿಯಾಂಕಾ ಖರ್ಗೆಗೆ ಸಂಪೂರ್ಣ ಮಾಹಿತಿ ಹೇಳಿ ಈಗಾಗಲೇ ನಾನು ಆಗಲೇ ಹೇಳಿದ್ದೀನಿ ಕಾಂಗ್ರೆಸ್ ನಾಯಕರ ಹೆಸರುಗಳಿದ್ದಾವೆ ಅವ್ರು ಅವ್ರ ಬಗ್ಗೆ ಚಿಂತೆ ಮಾಡಲಿ ಮೊದಲು ಮುಖ್ಯಮಂತ್ರಿಗಳು ಗೌರವ ಗೌರವಾನ್ವಿತವಾಗಿ ಹೇಳಿದ್ರಲ್ಲ ಈಗ ಮುಖ್ಯಮಂತ್ರಿಗಳು ನಾವು ಇಡಿ ಕಳಿಸಿದೀವಿ ಅಂತ ಇಡಿ ಕಳ್ಸಿ ಏನು ಕಳ್ಸಿದಿರಿ ಏನು ಎಷ್ಟು ರಿಕವರಿ ಮಾಡಿದ್ದೀರಿ ಯಾರತ್ರ ಎಷ್ಟೆಷ್ಟಿತ್ತು ಏನು ನಿಜ ಏನಿದು ಬಿಟ್ಕಾಯಿ ನಂತಂದರೆ ಎಲ್ಲ ಕಂಪ್ಲೀಟ್ ಜನರಿಗೆ ತಿಳಿಸ್ಬೇಕಲ್ಲ ಆನರಬಲ್ ಹೋಮ್ ಮಿನಿಸ್ಟರ್ ಯಾವ್ದೋ ಕಾಂಗ್ರೆಸ್ ಲೀಡರ್ ಮಗ ಅರೆಸ್ಟ್ ಮಾಡಲಿ ಕಾಂಗ್ರೆಸ್ ಲೀಡರ್ ಮಗನ ದಮ್ ಧಮ್ ಇದ್ರೆ ಅರೆಸ್ಟ್ ಮಾಡಲಿ ಯಾರು ಇಟ್ ಪಾಪ ಪ್ರಿಯಾಂಕಾ ಖರ್ಗೆಗೆ ಸಂಪೂರ್ಣ ಮಾಹಿತಿ ಪಡ್ಕೊಳ್ಳೋಕೆ ಈಗಾಗ್ಲೇ ನಾನು ಆಗಲೇ ಹೇಳಿದ್ದೀನಿ ಕಾಂಗ್ರೆಸ್ ನಾಯಕರ ಹೆಸರುಗಳಿದ್ದಾವೆ ಅವ್ರು ಅವ್ರ ಬಗ್ಗೆ ಚಿಂತೆ ಮಾಡಲಿ ಮೊದಲು ಮುಖ್ಯಮಂತ್ರಿಗಳು ಗೌರಿ ಗೌರವಾನ್ವಿತವಾಗಿ ಹೇಳಿದ್ರಲ್ಲ ಈಗ ಮುಖ್ಯಮಂತ್ರಿಗಳು ನಾವು ಇಡಿ ಕಳಿಸಿದ್ರಿ ಅಂತ ಇಡಿ ಕಳಿಸಿದ್ರಿ ಏನ್ ಕಳಿಸಿದ್ರಿ ಏನು ಎಷ್ಟು ರಿಕವರಿ ಮಾಡಿದಿರಿ ಯಾರ ಯಾರತ್ರ ಎಷ್ಟೆಷ್ಟಿತ್ತು ಏನು ನಿಜ ಏನ್ ಇದು ಬಿಟ್ಕಾಯ್ ಅಂತ ಎಲ್ಲ ಕಂಪ್ಲೀಟ್ ಜನರಿಗೆ ತಿಳಿಸಬೇಕಲ್ಲ ಆನರಬಲ್ ಹೋಮ್ ಮಿನಿಸ್ಟರ್ ಯಾವುದೋ ಕಾಂಗ್ರೆಸ್ ಲೀಡರ್ ಮಗ ಅರೆಸ್ಟ್ ಮಾಡಲಿ ಕಾಂಗ್ರೆಸ್ ಲೀಡರ್ ಮಗನ ದಮ್ ಧಮ್ ಇದ್ದಿದ್ರೆ ಅರೆಸ್ಟ್ ಮಾಡ್ಲಿ ಯಾರು ಇನ್ನೇ ಯಾಕೆ ವೈ ಸ್ಟಿಲ್ ವೈಟಿಂಗ್ ಇಫ್ ರಾಂಗ್ ಡನ್ ರಾಂಗ್ ಲೆಟ್ ಇಟ್ ಈಗ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳ್ಬಿಟ್ರು ಕಾರಣ ತನಿಖಾಧಿಕಾರಿಗಳು ಏನೇ ಮಾಹಿತಿಗಳಿದ್ರು ಕೂಡ ಅದು ಮುಖ್ಯಮಂತ್ರಿಗಳ ವಿಚಾರಕ್ಕೆ ಬರುತ್ತೆ ಮುಖ್ಯಮಂತ್ರಿಗಳು ಅದರಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ರು ಕಾಂಗ್ರೆಸ್ನವರ ಹೆಸರುಗಳು ಇದೆ ಇರಬಹುದು ಅಂತ ಸಿರಿಸಲವ್ರು ಇದೆ ಅಂತ ಹೇಳಿದರು ಅಂದರೆ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಗೊತ್ತಿದೆ ಅದರಲ್ಲಿ ಕಾಂಗ್ರೆಸ್ ನಾಯಕರ ಹೆಸರು ಇದೆ ಅನ್ನೋದು ಅವ್ರು ಚಿಂತನೆ ಮಾಡಿಕೊಳ್ಳಿ ಅನ್ನೋದು ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸ್ವಲ್ಪ ಕೋಪದಲ್ಲಿ ಮಾತನಾಡಿದರು